ನನ್ನ ಎಲ್ಲ ಆತ್ಮೀಯ ಮಿತ್ರರಿಗೂ ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಗುರುರಾಘವೇಂದ್ರಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನಪ್ಪ ಅಂತಂದರೆ, ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಒಬ್ಬ ಜಾಯಿನ್ ಆದಂಥ ವ್ಯಕ್ತಿಗೆ ನಾವು ಏನೆಲ್ಲ ಕೊಡಬೇಕು, ಅವನು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನಿಮ್ಮ ಮಾತನ್ನು ಕೇಳಿ ಬಿಸ್ನೆಸ್ ಒಳಗಡೆ ಬಂದಿರ್ತಾನೆ, ಅವನಿಗೆ ನಾವು ಏನೆಲ್ಲ ಕೊಡಬೇಕು ಅವನು ಸಕ್ಸಸ್ ಆಗಬೇಕು ಅಂತಂದರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅವನು ಈ ಆರ್ಥಿಕ ಹೋರಾಟಕ್ಕೆ ಅವನು ಹೊಸದಾಗಿ ಬಂದಿರ್ತಾನೆ, ಅವನಿಗೆ ಕೆಲವು ವೆಪನ್ಸ್ನ ಕೊಡುವಂಥ ಅವಶ್ಯಕತೆ ತುಂಬ ಇರುತ್ತೆ. ಆ ವೆಪನ್ಸ್ ಅವನಿಗೆ ನೀವು ಕೊಡಲಿಲ್ಲ ಅಂತಂದರೆ ಅವನಿಗೆ ನೀವು ಮೋಸ ಮಾಡ್ದಂಗೆನೆ. ಅದನ್ನು ನಾವು ನ್ಯೂ ಡಿಸ್ಟ್ರಿಬ್ಯೂಟರ್ಸ್ ಓರಿಯೆಂಟೇಷನ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಸ್ಪಾಟ್ ಓರಿಯೆಂಟೇಷನ್ ಅಂತ ಹೇಳ್ತೀವಿ. ಪ್ರಕೃತಿನಲ್ಲಿ ಸಪ್ತ ಸಮುದ್ರಗಳಿದ್ದಾವೆ, ಸಪ್ತ ವರ್ಣಗಳಿದ್ದಾವೆ, ಸಪ್ತ ಸಾಗರಗಳಿದ್ದಾವೆ, ಸಪ್ತ ಋಷಿಗಳಿದ್ದಾರೆ, ಸಪ್ತ ಮಾತೃಕೆಯರಿದ್ದಾರೆ. ಅದೇ ರೀತಿಯೇ ನೆಟ್ವರ್ಕ್ ಮಾರ್ಕೆಟಿಂಗಲ್ಲೂ ಕೂಡ ಸಪ್ತ ಸೂತ್ರಗಳಿದೆ, ಸಪ್ತ ಮಂತ್ರಗಳಿದೆ. ಈ ಏಳು ಮಂತ್ರಗಳನ್ನ ನಾವು ಕರಗತ ಮಾಡ್ಕೊತೀವಿ ಅಂತಂದರೆ 100% ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ನ ಪಡಿಬೋದು. ಆ ಏಳು ಮಂತ್ರಗಳಲ್ಲಿ ಇವತ್ತು ಮೊದಲನೇ ಮಂತ್ರ ನಾನು ನಿಮಗೆ ಹೇಳ್ಕೊಡ್ತೀನಿ, ದ ಗೆಸ್ಟ್ ಲಿಸ್ಟ್ ಇಲ್ಲ ಅಂತಂದರೆ ಪ್ರಾಸ್ಪೆಕ್ಟ್ ಲಿಸ್ಟು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಯಾವ ರೀತಿ ಮಾಡಬೇಕು. ಸಾಕಷ್ಟು ಜನ ಏನಕ್ಕೆ ಲಿಸ್ಟ್ ಮಾಡಬೇಕು, ನನಗೆ ಎಲ್ಲ ಕೂಡ ಮೆಮೊರಿನಲ್ಲಿ ಇದೆ, ಸ್ಟೋರ್ ಆಗಿದೆ ನನಗೆ, ನನ್ನ ತಮ್ಮ ಫೋನ್ನ ಫ್ಲ್ಯಾಶ್ ಮಾಡಿ ತೋರಿಸ್ತಾರೆ, ಇಷ್ಟೊಂದು ಕಾಂಟ್ಯಾಕ್ಟ್ಸ್ ನನ್ನ ಹತ್ರ ಇದೆ, ಮತ್ತೇನಕ್ಕೆ ಪೇಪರ್ ಮೇಲೆ ಬರೀಬೇಕು ಅಂತ ಕೇಳ್ತಾರೆ. ಖಂಡಿತ ಪೇಪರ್ ಮೇಲೆ ಬರಲಿಲ್ಲ ಅಂತಂದರೆ ಯಾವುದು ಕೂಡ ವರ್ಕೌಟ್ ಆಗಲ್ಲ. ಇದು ಕಣ್ಣಿಗೆ ಕಣ್ಣೆದುರುಗಡೆ ಇದ್ದಿರೋದು ಮಾತ್ರ ನಮಗೆ ಜ್ಞಾಪಕ ಇರುವಂಥದ್ದು. ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಪ್ರತಿನಿತ್ಯ ಅದನ್ನು ನಾವು ನೋಡ್ತಾ ಇದ್ರೆ ಮಾತ್ರ ನಮಗೆ ಜ್ಞಾಪಕ ಇರುತ್ತೆ, ಡಿಯರ್ ಫ್ರೆಂಡ್ಸ್. ಆದ್ದರಿಂದ ಗೆಸ್ಟ್ ಲಿಸ್ಟ್ ಮಾಡೋದು ಅತ್ಯಂತ ಅವಶ್ಯಕ, ಅತ್ಯಂತ ಸೂಕ್ತ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಕೆಲವು ಟಾಪಿಕ್ಸ್ ಇದೆ, ಕೆಲವು ಸೂತ್ರಗಳಿದ್ದಾವೆ ಗೆಸ್ಟ್ ಲಿಸ್ಟ್ನಲ್ಲಿ. ಗೆಸ್ಟ್ ಲಿಸ್ಟ್ನ ಯಾವ ರೀತಿ ಮಾಡಬೇಕು ಅಂತ ಒಂದೊಂದಾಗೆ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ನೀವು ಮಾಡಬೇಕಾದಂಥ ಕೆಲಸ ಏನಪ್ಪ ಅಂತಂದರೆ, ಒಂದು ಬ್ರ್ಯಾಂಡ್ ನ್ಯೂ ಡೈರಿನ ಪರ್ಚೇಸ್ ಮಾಡಿ, ನಿಮ್ಮ ದುಡ್ಡಲ್ಲೇ ಪರ್ಚೇಸ್ ಮಾಡಿ. ಸ್ವಲ್ಪ ಕಾಸ್ಟ್ಲಿ ಆದರೂ ಚಿಂತೆ ಇಲ್ಲ, ಬಿಕಾಸ್ ಇಟ್ಸ್ ಯುವರ್ ಫಿನಾನ್ಷಿಯಲ್ ಹೋಲಿ ಬುಕ್ ಅಂತ ಹೇಳ್ತಾರೆ. ಆ ಫಿನಾನ್ಷಿಯಲ್ ಹೋಲಿ ಬುಕ್ನಲ್ಲಿ ನೀವು ನಿಮ್ಮ ಗೆಸ್ಟ್ ಲಿಸ್ಟ್ನ ಮಾಡಬೇಕಾಗುತ್ತೆ. ಮಿನಿಮಮ್ ಆಫ್ 150 ಪೀಪಲ್ದು ನೀವು ಲಿಸ್ಟ್ನ ನೀವು ತಯಾರು ಮಾಡಬೇಕಾಗುತ್ತೆ, ನೀವು ಬಿಸ್ನೆಸ್ಸಲ್ಲಿ ಸಕ್ಸಸ್ನ ಪಡಿಬೇಕು ಅಂತಂದರೆ. ಫಸ್ಟು ನೀವು ಕ್ಯಾಟಗರೈಸ್ ಮಾಡಬೇಕು, ಎ ಬಿ ಮತ್ತು ಸಿ ಅಂತ. ವಿಥೌಟ್ ಕ್ಯಾಟಗರೈಸಿಂಗ್ ನೀವು ಸಕ್ಸಸ್ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಎ ಬಿ ಮತ್ತು ಸಿ ಕ್ಯಾಟಗರಿ ಅಂತ ನೀವು ಮಾಡಬೇಕಾಗುತ್ತೆ. ಎ ಕ್ಯಾಟಗರಿ ಅಂತಂದರೆ ಯಾರಪ್ಪ ಅಂತಂದರೆ, ನಿಮ್ಮಗಿಂತ ಪ್ರೊಫೈಲ್ನಲ್ಲಿ ಹೈಯೆಸ್ಟ್ ಲೆವೆಲಲ್ಲಿ ಇರ್ತಾರೆ ಅಂಥವ್ರನ್ನ ನೀವು ಎ ಕ್ಯಾಟಗರಿನಲ್ಲಿ ಬರೀಬೇಕಾಗುತ್ತೆ. ಸ್ವಲ್ಪ ತುಂಬ ಇಂಟೆಲಿಜೆಂಟ್ ಆಗಿರ್ತಾನೆ, ತುಂಬ ಕುಶಾಗ್ರ ಬುದ್ಧಿ ಇರುವಂಥವನಾಗಿರ್ತಾನೆ, ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಿ ಮಾಡುವಂಥವನಾಗಿರ್ತಾನೆ, ಯಾವುದೇ ಡಿಸಿಷನ್ನು ಕೂಡ ಆತುರದಲ್ಲಿ ಮಾಡುವಂಥವನಾಗಿರೋದಿಲ್ಲ ಅವನು. ಅಂಥ ವ್ಯಕ್ತಿಗಳ ನೀವು ಎ ಕ್ಯಾಟಗರಿನಲ್ಲಿ ನೀವು ಬರೀಬೇಕಾಗುತ್ತೆ. ಬಿ ಕ್ಯಾಟಗರಿನಲ್ಲಿ ನಿಮಗಿಂತ ಪ್ರೊಫೈಲಲ್ಲಿ ಕೆಳಮಟ್ಟದಲ್ಲಿರ್ತಾರೆ, ಆದರೆ ಅವರಿಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಆಸೆ ಬಹಳವಾಗಿರ್ತದೆ, ಏನಾದರೂ ಜೀವನದಲ್ಲಿ ಪಡೀಬೇಕು, ಕನಸುಗಳನ್ನ ಈಡೇರಿಸ್ಕೊಬೇಕು, ಒಂದು ಫಾರಿನ್ ಟ್ರಿಪ್ಗೆ ಹೋಗಬೇಕು, ಒಂದು ನ್ಯಾಷನಲ್ ಟ್ರಿಪ್ಗೆ ಹೋಗಬೇಕು, ಇಲ್ಲ ಅಂತಂದರೆ ಏನೋ ಒಂದು ಜ್ಯುವೆಲ್ಸ್ ಪರ್ಚೇಸ್ ಮಾಡಬೇಕು, ಇಲ್ಲ ಅಂತಂದರೆ ನಾನು ಒಂದು ಬೈಕ್ ಪರ್ಚೇಸ್ ಮಾಡಬೇಕು, ಒಂದು ಕಾರ್ ಪರ್ಚೇಸ್ ಮಾಡಬೇಕು, ಏನೇನೋ ಸಾಕಷ್ಟು ಕನಸುಗಳು ಇಟ್ಕೊಂಡಿರ್ತಾರೆ. ಅಂಥ ವ್ಯಕ್ತಿಗಳನ್ನ ನೀವು ಆರಿಸ್ಬಿಟ್ಟು ನೀವು ಅವ್ರಿಗೆ ಅವ್ರ ಲಿಸ್ಟನ್ನು ನೀವು ಮಾಡಬೇಕಾಗುತ್ತೆ. ಅವ್ರನ್ನ ನೀವು ಬಿ ಕ್ಯಾಟಗರಿಲಿ ಇಡಬೇಕಾಗುತ್ತೆ. ಸಿ ಕ್ಯಾಟಗರಿಲಿ ಯಾರಪ್ಪ ಇರ್ತಾರೆ ಅಂತಂದರೆ, ಏನು ಪ್ರಯೋಜನ ಇರೋದಿಲ್ಲ ಅವರು. ಅವರು ರೈಟ್ ಅಂದರೆ ಲೆಫ್ಟ್ ಅಂತಾರೆ, ಆಕಾಶ ಅಂತಂದರೆ ಭೂಮಿ ಅಂತಾರೆ, ಅಂಥವ್ರು ಲಿಸ್ಟ್ ಮಾಡೋ ಅವಶ್ಯಕತೆ ನಮಗಿಲ್ಲ. ಅವ್ರನ್ನ ಸಿ ಕ್ಯಾಟಗರಿ, ಅವ್ರನ್ನ ಸಿ ಕ್ಯಾಟಗರಿಲೇ ಇರೋದಕ್ಕೆ ಬಿಡಿ. ನಮಗೆ ಬೇಕಾಗಿರೋದು ಎ ಕ್ಯಾಟಗರಿ ಮತ್ತು ಬಿ ಕ್ಯಾಟಗರಿ. ಅವರಲ್ಲಿ ನೀವು ಮೊಟ್ಟ ಮೊದಲನೇದಾಗಿ ನೀವು ಆರಿಸ್ಕೊಂಡು ನೀವು ಅವರಿಗೆ ಬಿಸ್ನೆಸ್ ಪ್ಲ್ಯಾನ್ನ ಕೊಡೋದಕ್ಕೆ ಲಿಸ್ಟಲ್ಲಿ ನೀವು ನಮೂದಿಸಬೇಕಾಗುತ್ತೆ. ಯಾವ ರೀತಿ ಲಿಸ್ಟನ್ನು ಮಾಡಬೇಕು, ಮೊದಲನೇದಾಗಿ ನೀವು ಒಂದು ಸೀರಿಯಲ್ ನಂಬರ್ನ ಹಾಕ್ಬೇಕಾಗತ್ತೆ. ಒಂದು 5-6 ಕಾಲಮ್ಗಳನ್ನ ಬರ್ಕೊಳ್ಳಿ. ಫಸ್ಟ್ ಕಾಲಮಲ್ಲಿ ಸೀರಿಯಲ್ ನಂಬರು, 2ನೇ ಕಾಲಮಲ್ಲಿ ನೇಮು, 3ನೇ ಕಾಲಮಲ್ಲಿ ಮೊಬೈಲ್ ನಂಬರು, 4ನೇ ಕಾಲಮಲ್ಲಿ ಪ್ಲೇಸು, 5ನೇ ಕಾಲಮಲ್ಲಿ ಪ್ರೊಫೆಷನ್ನು. ಈ ರೀತಿ ನೀವು ಬರಿತಾ ಹೋಗಬೇಕಾಗುತ್ತೆ. ಮಿನಿಮಮ್ ಆಫ್ 150 ಕಾಂಟ್ಯಾಕ್ಟ್ಸ್ನ ನೀವು ಬರಿತಾ ಹೋಗಬೇಕಾಗುತ್ತೆ. ಮತ್ತು ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳ್ತಾರೆ. ಲಿಸ್ಟ್ ಮೇಕಿಂಗ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್.
ಲಿಸ್ಟ್ ಬಿಲ್ಡಿಂಗ್ ಅಂತ ಹೇಳ್ತಾರೆ. ನಿಮಗೆ ಇನ್ಕಮ್ ತಂದುಕೊಡೋದೇ ಲಿಸ್ಟ್ ಮುಖಾಂತರ, ನಿಮ್ಮ ಕಾಂಟ್ಯಾಕ್ಟ್ಸ್ ಮುಖಾಂತರ. ಸೋರ್ಸ್ ಏನು ಈ ಬಿಸ್ನೆಸ್ನ ಸೋರ್ಸ್ ಏನು ಅಂತಂದರೆ ಪೀಪಲ್. ಅವ್ರನ್ನ ನೀವು ಪ್ರತಿನಿತ್ಯ ನೀವು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಮನೆಯಿಂದ ನೀವು ಬೆಳಗ್ಗೆ ಫಾರ್ ಎಕ್ಸಾಂಪಲ್ ಉದಾಹರಣಾರ್ಥವಾಗಿ ತೊಗೊಳ್ಳೋಣ, ಬೆಳಗ್ಗೆ ನೀವು ಮನೆಯಿಂದ 8 ಗಂಟೆಗೆ ಹೊರಡ್ತೀರಾ ಅಂತಂದರೆ ಫಸ್ಟು ನೀವು ಎಲ್ಲಿಗೆ ಹೋಗ್ತೀರಾ? ಅಲ್ಲಿ ಜನಗಳನ್ನ ನೀವು ಮಾತಾಡಿ, ಅವರು ಹೊಸ ಜನಗಳದ್ದು ನೀವು ಪ್ರಾಸ್ಪೆಕ್ಟ್ ಲಿಸ್ಟ್ಗೆ ನೀವು ಆ್ಯಡ್ ಮಾಡ್ತಾ ಹೋಗಿ. ಯಾರೋ ಅಳಬ ನಿಮಗೆ ಸಿಗ್ತಾನೆ, ಅವನ ನಂಬರ್ ತೊಗೊಳ್ಳಿ. ಮತ್ತೆ ಲಿಸ್ಟ್ನ ನೀವು ಬಿಲ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಬೆಳಗ್ಗಿಂದ ರಾತ್ರಿವರೆಗೂ ನೀವು ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ, ನಿಮ್ಮ ಅಳಬರು ಯಾರು ಸಿಗ್ತಾರೆ ಅವ್ರದೆಲ್ಲ ನೀವು ಕಾಂಟ್ಯಾಕ್ಟ್ಸ್ ನಂಬರ್ನ ಕಲೆಕ್ಟ್ ಮಾಡ್ತಾ ಹೋಗಿ. ಜೊತೆಗೆ ಸ್ಟ್ರೇಂಜರ್ಸ್ ಇರ್ತಾರೆ, ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ, 4 ಚೆನ್ನಾಗಿ ಮಾತಾಡಿ, ಅವ್ರ ಹತ್ರ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳಿ, ಅವ್ರ ನಂಬರ್ಸ್ನ ಆ್ಯಡ್ ಮಾಡ್ತಾ ಹೋಗಿ. ಈ ರೀತಿ ನೀವು ಕಾಂಟ್ಯಾಕ್ಟ್ಸ್ ಲಿಸ್ಟ್ನ ನೀವು ದೊಡ್ಡದು ಮಾಡ್ತಾ ಹೋಗಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಈ ಬಿಸ್ನೆಸ್ಸಲ್ಲಿ ಮಾಡೋದು ಯಾರ ಜೊತೆ ಬಿಸ್ನೆಸ್ನ? ಜನಗಳ ಜೊತೆ ಬಿಸ್ನೆಸ್ನ. ಇಟ್ಸ್ ಅ ಬಿಸ್ನೆಸ್ ವಿತ್ ದ ಪೀಪಲ್ ಅಂತ ಹೇಳ್ತಾರೆ. ಅದರಿಂದ ನೀವು ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. 150 ಕಾಂಟ್ಯಾಕ್ಟ್ಸ್ ಮಾಡಬೇಕು ಅಂತ ಹೇಳಿದೆ ಅಂದ್ಬಿಟ್ಟು 150 ಕಾಂಟ್ಯಾಕ್ಟ್ಸ್ ಮಾಡಿ ಮುಗಿಸ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ, ಸಕ್ಸಸ್ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇದು ನೀವು ಕಂಟಿನ್ಯೂಸ್ ಆಗಿ ಇದನ್ನು ಲಿಸ್ಟ್ ಬಿಲ್ಡಿಂಗ್ನ ಮಾಡ್ತಾ ಇರಬೇಕಾಗುತ್ತೆ. ಮತ್ತು ಇನ್ನೊಂದು ವಿಚಾರ, ಡೋಂಟ್ ಪ್ರೀ ಜಡ್ಜ್ ಪೀಪಲ್. ನೀವು ಯಾರನ್ನು ಕೂಡ ಪ್ರೀ ಜಡ್ಜ್ ಮಾಡಬೇಡಿ. ಇವನು ಮಾಡ್ತಾನೆ ಅವನು ಮಾಡಲ್ಲ ಅದೆಲ್ಲ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರನ್ನು ನೀವು ಕೂಡ ಕಾಂಟ್ಯಾಕ್ಟ್ ಲಿಸ್ಟ್ಗೆ ಸೇರಿಸಬೇಕಾಗುತ್ತೆ, ಅವರಿಗೆ ಪ್ಲ್ಯಾನ್ ಪ್ರೆಸೆಂಟೇಷನ್ನ ಕೊಡಿಸ್ಬೇಕಾಗುತ್ತೆ. ಯಾರಿಗೆ ಗೊತ್ತು, ಒನ್ ಮ್ಯಾನ್ ಒನ್ ಇಂಡಸ್ಟ್ರಿ ಅಂತ ಹೇಳ್ತಾರೆ ಈ ಬಿಸ್ನೆಸ್ಸಲ್ಲಿ. ಒಬ್ಬ ವ್ಯಕ್ತಿ ಸಾಕು ನಿಮ್ಮ ಲೈಫ್ನ ಚೇಂಜ್ ಮಾಡಾಕ್ಬಿಡ್ತಾನೆ. ಆದ್ದರಿಂದ ಯಾರನ್ನು ಪ್ರೀ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ, ಅವ್ನು ಮಾಡ್ತಾನೆ ಇವನು ಮಾಡಲ್ಲ. ದಯವಿಟ್ಟು ಆ ಪ್ರೀ ಜಡ್ಜ್ಮೆಂಟ್ ಬೇಡ. ಎಲ್ಲರನ್ನು ಕೂಡ ಲಿಸ್ಟ್ಗೆ ನೀವು ಆ್ಯಡ್ ಮಾಡಿ ಅವ್ರಿಗೆ ನೀವು ಪ್ಲ್ಯಾನ್ನ ಕೊಡಿಸ್ಬೇಕಾಗ್ತದೆ. ನೀವು ಕಾಂಟ್ಯಾಕ್ಟ್ಸ್ನ ಎಲ್ಲೆಲ್ಲಿಂದ ತೊಗೊಬೋದು? ಕಾಂಟ್ಯಾಕ್ಟ್ಸ್ನ ಸೋಷಲ್ ಮೀಡಿಯಿಂದ ತೊಗೊಬೋದು, ನಿಮ್ಮ ನೈಬರ್ಸು, ನಿಮ್ಮ ಕೋವರ್ಕರ್ಸು, ನಿಮ್ಮ ರಿಲೇಟಿವ್ಸು, ನಿಮ್ಮ ಮತ್ತು ಸ್ಟ್ರೇಂಜರ್ಸು, ಅಕ್ವೈಂಟೆನ್ಸಸ್ಸು, ಸ್ಕೂಲು, ಕಾಲೇಜು, ನಿಮ್ಮ ಓಲ್ಡ್ ಆಲ್ಬಮ್ಸು, ನಿಮ್ಮ ಫೋನ್ ಬುಕ್ಕು, ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್, ಎಲ್ಲಿಂದ ಬೇಕಾದ್ರೂ ತೊಗೊಳ್ಳಿ. ಬೇಕಾದಷ್ಟು ಸೋರ್ಸಸ್ ಇದೆ ನೀವು ನಿಮ್ಮ ಲಿಸ್ಟ್ ಮೇಕಿಂಗ್ನ ಮಾಡೋದಕ್ಕೆ. ಪ್ರತಿಯೊಬ್ಬರನ್ನು ಕೂಡ ನೀವು ಪ್ರಾಸ್ಪೆಕ್ಟ್ನ ಮಾಡ್ಬೋದು. ಪ್ರಾಸ್ಪೆಕ್ಷನ್ ಒಂದರಿಂದನೇ ಸಾಧ್ಯ. ನಾವು ಪ್ರಾಸ್ಪೆಕ್ಷನ್ ಇಲ್ಲ ಅಂತಂದರೆ ಅದ್ರ ಬೇಸೆ ಇಲ್ದಂಗೆ ಆಗುತ್ತೆ. ಪಿಲ್ಲರ್ ಇದ್ದಂಗೆ ನಮಗಿದು, ನಿಮ್ಮ ಬಿಸ್ನೆಸ್ಗೆ ಒಂದು ಮೇನ್ ಪಿಲ್ಲರ್ ಏನಪ್ಪ ಅಂತಂದರೆ ಪ್ರಾಸ್ಪೆಕ್ಟ್ ಲಿಸ್ಟ್, ಗೆಸ್ಟ್ ಲಿಸ್ಟ್. ಎಲ್ಲರಿಗೂ ಕೂಡ ಪ್ರಾಸ್ಪೆಕ್ಷನ್ ಲಿಸ್ಟ್ನ ಯಾವ ರೀತಿ ತಯಾರು ಮಾಡಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ಒಂದು ಹೋಪಲ್ಲಿ ನಾನು ಈ ವಿಡಿಯೋನ ನಾನು ಪರಿಸಮಾಪ್ತಿಗೊಳಿಸ್ತೀನಿ. ವಿಶ್ ಯು ಆಲ್ ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್.